ಬಿಜೆಪಿಗೆ ಕಡ್ಗಂಟಾಗ್ತಾ ಇದೆ ಖಾತೆಗಳ ಹಂಚಿಕೆ ವಿಚಾರ. ಪ್ರಬಲ ಖಾತೆಗಳಿಗೆ ಮಿತ್ರ ಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿತಾ ಇದೆ ಅಂದ್ರೆ ಚೌಕಾಸಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅವರು. ಪ್ರಮುಖ ಖಾತೆಗಳನ್ನ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಗೃಹ, ರಕ್ಷಣಾ, ಹಣಕಾಸು, ವಿದೇಶಾಂಗ, ಐಟಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಅಭಿವೃದ್ಧಿ ಕಡೆಗೆ ಎಷ್ಟು ಹೆಚ್ಚು ಒತ್ತನ್ನ ಕೊಡಬಹುದಾದ ಕೆಲವು ಖಾತೆಗಳ ಕಡೆಗೆ ಬಿಜೆಪಿಯ ನಾಯಕರ ಕಣ್ಣು ಕೂಡ ಬಿದ್ದಿದೆ. ಸೊ ಪ್ರಬಲ ಖಾತೆಗಳನ್ನ ನಾವು ಉಳಿಸಿಕೊಂಡು ಮಿತ್ರ ಪಕ್ಷಗಳಿಗೆ ಮಿನಿಸ್ಟ್ರಿ ಆಫ್ ಸ್ಟೇಟೋ ಅಥವಾ ಬೇರೆ ಬೇರೆ ಖಾತೆಗಳನ್ನ ಹಂಚಬಹುದು, ಹಂಚಿದ್ರೆ ಹೇಗೆ ಅಂತ ಒಂದು ಸಾಧಕ ಬಾಧಕಗಳನ್ನ ಕೂಡ ಬಿಜೆಪಿ ನಾಯಕರು ನೋಡ್ತಾ ಇದ್ದಾರೆ. ಬಟ್ ಇದನ್ನ ಒಪ್ಪೋ ಸ್ಥಿತಿಯಲ್ಲಿ ಮಿತ್ರ ಪಕ್ಷಗಳು ಇದೆಯಾ? ಲಾಸ್ಟ್ ಎರಡೂ ಟೈಮ್ ಅವ್ರು ಡಿಮ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಇರಲಿಲ್ಲ. 2014-2019 ಅಲ್ಲಿ ಕ್ಯಾಬಿನೆಟ್ ಫಾರ್ಮ್ ಆದಾಗ, ರೀಶಫಲ್ ಆದಾಗ ಪ್ರಮುಖ ಖಾತೆಗಳ ಎಲ್ಲವನ್ನ ಕೂಡ ಬಿಜೆಪಿ ನಾಯಕರು ಇಟ್ಕೊಳ್ತಾ ಇದ್ರು, ಮಿತ್ರ ಪಕ್ಷಗಳಿಗೆ ಎಂಒಎಸ್ ಅನ್ನ ಕೊಡ್ತಾ ಇದ್ರು. ಸೊ ಈ ಸಲ ಏನು ಹಾಗಾದ್ರೆ ಪ್ಲಾನು? ಕಡೆಗೆ ಎನ್ಡಿಎ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತನ್ನ ಮುಂದುವರಿಸ್ತಾ ಇದೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಸಭೆ ಕೂಡ ಆಗ್ತಾ ಇದೆ. ಇನ್ನೊಂದ್ ಕಡೆಗೆ ನಿತೀಶ್ ಕುಮಾರ್ ದೆಹಲಿಯ ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪ್ರಬಲ ಖಾತೆಗಳಿಗೆ ಬೇಡಿಕೆ ಇಡೋ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಜೆಡಿಯು ಹಾಗೂ ಟಿಡಿಪಿ ಯಾವ್ಯಾವ ಪೋರ್ಟ್ಫೋಲಿಯೋನ ಬಯಸುತ್ತೆ ಅನ್ನೋದ್ರ ಮೇಲೆ ಈ ಸರ್ಕಾರ ಸಾಗುವಂತಹ ದಿಕ್ಕು ಕೂಡ ನಿರ್ಧರಿತವಾಗುತ್ತೆ. ಹಾಗೂ ಇವರ ಎಲ್ಲಾ ಬೇಡಿಕೆಗಳನ್ನ ಕೂಡ ಓಕೆ ಅನ್ನುತ್ತಾ ಈಗಿನ ಬಿಜೆಪಿ ಸರ್ಕಾರ ಅನ್ನೋದು ಕುತೂಹಲ. ಲಾಸ್ಟ್ ಟೈಮ್ ಏನಾದ್ರೂ ಎರಡು ಟೈಮ್ 2014-19 ಯಾರು ಡಿಮ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಇರಲಿಲ್ಲ. ಸೊ ಈ ಸಲ ಇವರು ಡಿಮ್ಯಾಂಡ್ ಮಾಡೋದಕ್ಕೆ ಅವರು ಅನಿವಾರ್ಯವಾಗಿ ತಲೆ ಬಗ್ಗಿಸಿ ಓಕೆ ನೋಡೋಣ ಅಂತ ಹೇಳಿ ಹಸ್ತಲಾಘವ ಮಾಡ್ತಾರ, ಅಥವಾ ಇನ್ನೊಂದ್ ಸ್ವಲ್ಪ ದಿನಗಳ ಕಾಲ ಇದು ಸಮಸ್ಯೆ ಆಗಿ ಉಳಿಯುತ್ತಾ ಅಂತ. ಲಾಸ್ಟ್ ಟೈಮ್ ಎಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ 20-21 ಜನ ಎಲ್ಲ ಓದ್ ತಗೊಂಡಿದ್ರು ಮಿನಿಸ್ಟರ್ಸ್ ಆಗಿ. ಈ ಸಲ ಹೆಂಗೆ, ಎಷ್ಟು ಜನ ಅನ್ನೋದು ಕುತೂಹಲ.